ನಿಮ್ಗೇನಾದ್ರೂ ಕಾಲ್ಗಳಲ್ಲಿ ಸೆಳೆತ ಇದೆಯಾ? ಇದನ್ನ ನಾವು ಸಾಧಾರಣವಾಗಿ ಮಸಲ್ ಕ್ರಾಂಪ್ಸ್ ಅಂತ ಕರಿತೀವಿ. ನನಗೆ ಸಾಧಾರಣವಾಗಿ ಪೇಷಂಟ್ಸ್ ಕೇಳ್ತಾರೆ, ಡಾಕ್ಟರ್ ನನಗೆ ಮಂಡಿ ಕೆಳಗಡೆ ಕಾಲು ತುಂಬಾ ನೋವಾಗುತ್ತೆ, ಹಿಡಿದು ಬಿಡುತ್ತೆ ಅಥವಾ ಸೆಳೆತಾನೆ ಇರುತ್ತೆ ಅಂತ. ಈ ರೀತಿ ನೋವು ಕೇವಲ ನಿಮ್ಮ ಕಾಲ್ಗಳಲ್ಲಿ ಮಾತ್ರ ಅಲ್ಲ, ದೇಹದ ಯಾವುದೇ ಭಾಗದಲ್ಲಿ ಆಗೋ ಸಾಧ್ಯತೆ ಇರುತ್ತೆ. ಯಾಕೆ ಈ ರೀತಿ ನೋವುಗಳಾಗುತ್ತೆ ಅಂತ ಹೇಳಿದ್ರೆ, ನೀವೇನಾದ್ರೂ ಹೊಸದಾಗಿ ಎಕ್ಸಸೈಸ್ ಸ್ಟಾರ್ಟ್ ಮಾಡಿ ಅಥವಾ ತುಂಬಾ ಜಾಸ್ತಿ ಮಾಡ್ತಾ ಇದ್ರೆ ಈ ರೀತಿ ನೋವುಗಳು ಆಗುತ್ತೆ. ಆದ್ರೆ ಅದು ನಿಮ್ ಕಾರಣ ಆಗಿರೋದಿಲ್ಲ. ನಿಮ್ಗೆ ಯಾವ್ದೆಲ್ಲ ಕಾರಣದಿಂದ ಆಗ್ತಿರ್ಬೋದು ಅಂತ ಹೇಳಿದ್ರೆ, ಮೊದಲನೇದು ನೀವು ನೀರಿನ ಅಂಶ ಕಡಿಮೆ ತಗೊಳ್ಳೋದ್ರಿಂದ, ನೀವು ಜಾಸ್ತಿ ಬೆವರಿದಾಗ ಅಥವಾ ಕಡಿಮೆ ನೀರು ಕುಡಿದಾಗ ಆಗುತ್ತೆ. ಎರಡನೇದು ನಿಮ್ಮ ದೇಹದಲ್ಲಿ ಈ ಸೋಡಿಯಂ, ಪೊಟ್ಯಾಸಿಯಂ, ಕ್ಯಾಲ್ಸಿಯಂ, ವೈಟಮಿನ್ ಡಿ ಈ ರೀತಿ ಅಂಶಗಳು ಡೆಫಿಷಿಯನ್ಸಿ ಆದಾಗ, ಕೊರತೆ ಆದಾಗ ನೋವುಗಳು ಬರುತ್ತೆ. ಮೂರನೇದೇನಂತ ಹೇಳಿದ್ರೆ, ನಿಮ್ಗೇನಾದ್ರೂ ನರದ ಸಮಸ್ಯೆಗಳಿದ್ರೆ ಅಥವಾ ಡಯಾಬಿಟೀಸ್ ಇದ್ರೆ ಆಗ್ಬೋದು. ರಕ್ತ ಸಂಚಾಲನೆ ಕಡಿಮೆ ಇರೋದ್ರಿಂದ ಕೂಡ ಆಗತ್ತೆ. ನೀವೇನಾದ್ರೂ ಪ್ರೆಗ್ನೆಂಟ್ ಇದ್ರೆ ಅಥವಾ ಆಲ್ಕೋಹಾಲ್ ಜಾಸ್ತಿ ತಗೊಳ್ತಾ ಇದ್ರೆ ಅಥವಾ ನಿಮ್ಗೇನಾದ್ರೂ ಕಿಡ್ನಿ ಸಮಸ್ಯೆ ಅಥವಾ ಥೈರಾಯ್ಡ್ ಸಮಸ್ಯೆಗಳಿದ್ರು ಕೂಡ ಈ ರೀತಿ ನೋವುಗಳು ನಿಮ್ಗೆ ಕಾಣ್ಬರುತ್ತೆ. ಯಾವ ರೀತಿ ಈ ನೋವುಗಳನ್ನ ಕಡಿಮೆ ಮಾಡ್ಕೊಳ್ಬಹುದು, ಏನೆಲ್ಲ ಮಾಡಿದ್ರೆ ನೋವು ಕಡಿಮೆ ಆಗತ್ತೆ ಅಂತ ನೋಡೋದಕ್ಕೆ ಪಾರ್ಟ್ ಟೂ ವಿಡಿಯೋನ ಮಿಸ್ ಮಾಡಬೇಡಿ. ಧನ್ಯವಾದ. ಆದಷ್ಟು ಜನಕ್ಕೆ ಶೇರ್ ಮಾಡಿ, ಫಾಲೋ ಮಾಡಿ.